ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ ಮನೇಲಿ ನಮ್ ತಾಯಿ ತುಂಬಾ ದೊಡ್ಡ ಫ್ಯಾನ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ನಾನೇನೋ ಸೂಪರ್ ಕಷ್ಟಪಟ್ಟು ಬಂದಿದ್ದೀನಿ, ನಾನು ಬಹಳ ಗ್ರೇಟ್ ಆಕ್ಟರ್ ಅನ್ನೋ ಫೀಲಿಂಗ್ ಅಲ್ಲಿ ನಾನು ಇರ್ತೀನಿ. ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದ್ಸಲ ಮೊಗ್ಗಿನ ಮನಸ್ಸು ಅನ್ನೋ ಸಿನಿಮಾ ಶೂಟಿಂಗ್ ಅಲ್ಲಿ ಯಾಣ ಅನ್ನೋ ಒಂದು ಜಾಗಕ್ಕೆ 4 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ವಿ ನಾವು. ನಾನ್ ಮನೆಗೆ ಬಂದ್ಬಿಟ್ಟು ಹೇಳಿದೆ, ಅಮ್ಮ 4 ಕಿಲೋಮೀಟರ್ ನಾನು ಇವತ್ತು ನಡ್ಕೊಂಡು ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ, ಎಷ್ಟು ಕಷ್ಟಪಡ್ತೀನಿ ನಾನು ಅಂತ. ಅದಕ್ಕೆ ನಮ್ ತಾಯಿ ಅಂದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮುತ್ತಿನ ಕತೆ ಟೈಮಲ್ಲಿ 14 ಕಿಲೋಮೀಟರ್ ನಡ್ಕೊಂಡು ಹೋದ್ರಂತೆ. ಈಗ ರೋಡ್ ಮಾಡಿ ನಿಮ್ಗೆ ಈಸಿ ಮಾಡಿಬಿಟ್ಟಿದ್ದಾರೆ, ಅದೇ ಕಷ್ಟ ಅಂತ ಹೇಳ್ತಿದ್ಯಾ? ಅಣ್ಣವ್ರು 14 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ರಂತೆ ಅಂತ. ಆ ರೀತಿ ನಮಗಿಂತ ತುಂಬಾ ದೂರ ತುಂಬಾ ಕಷ್ಟಪಟ್ಟು ನಿಮ್ಮೆಲ್ಲರ ಜನಮಾನಸದಲ್ಲಿ ಬೆರ್ತಿರೋರವರು, ನಮ್ಮ ಮನೆಗಳಲ್ಲಿ ಅವ್ರ ಎಕ್ಸಾಂಪಲ್ ಕೊಟ್ಕೊಂಡೆ ನಮ್ಮನ್ನೆಲ್ಲ ಆಗಾಗ ಎಚ್ಚರಿಸ್ತಾ ಇರ್ತಾರೆ. ಅವ್ರ ಬಂಗಾರದ ಮನುಷ್ಯ ಚಿತ್ರ ನೋಡಿ ಇಡೀ ರಾಜ್ಯನೇ ಕೆಲಸ ಶುರು ಮಾಡ್ಕೊಂಡಿದೆ ಒಳ್ಳೆ ಒಳ್ಳೆ ಕೆಲಸ ಮಾಡೋದಕ್ಕೆ. ನನಗೂ ಅದೇ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ ನ ಎಲ್ಲಾ ಹೆಚ್ಚಿನ ಮಾಹಿತಿಗಾಗಿ AG ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.